ಈಗ ಎಲ್ಲಾ ಕಡೆಯಲ್ಲಿ ಉಪಾಧಿ ಅಂತ ಅಂತಃಕರಣವನ್ನು ಬರೆಯುವುದರ ಅರ್ಥವನ್ನು ಆತ್ಮನಿಗೆ ಯಾವತ್ತೂ ಅದು ಸೇರಿಲ್ಲ. ಆದರೆ ಈ ದ್ವೈತ ರೂಪವಾದ ಪ್ರಪಂಚವನ್ನು ನಾನು ಕಾಣುವುದಕ್ಕೆ ಅದು ಸರಿಯಾಗಿ ಯೋಗ್ಯ ಕೊಟ್ಕೊಂಡಿ ಎಷ್ಟು ನೋಡಿ. ನಿಜವಾಗಿ ಆತ್ಮನಿಗೆ ವಿಶೇಷಣವಾಗಿದೆ ಅಂತಲೇ ಹೇಳಿದರೆ ಅಂದ್ರೆ ಅಲ್ಲೊಂದು ದೊಡ್ಡ ಕಷ್ಟ ಬರುತ್ತೆ. ಇನ್ನೊಂದು ಕಷ್ಟ, ವಿಶೇಷಣವನ್ನು ಕಿತ್ತಾಕೋಕ್ಕಾಗಿಲ್ಲ. ಕರಿ ಹಸು ಅಂದ್ಬಿಟ್ರೆ ನಮಗೆ ಕಪ್ಪಿರೋದು ಇಷ್ಟ ಇಲ್ಲ, ಬಿಳಿ ಮಾಡಿ ಅಂದ್ರೆ ಕರಿವನ್ ಬಿಳಿ ಮಾಡೋಕ್ಕಾಗಲ್ಲ, ಬಿಳಿವನ್ ಕರಿ ಮಾಡೋಕ್ಕಾಗಲ್ಲ. ವಿಶೇಷಣದ ಸ್ವಭಾವ ಹಾಗಿದೆ. ವಸ್ತುವಿನೊಡನೆ ಪೂರ್ಣವಾಗಿ ತಾದಾತ್ಮ್ಯ ಹೊಂದಿರುತ್ತೆ, ಉಪಾಧಿ ಅಂದ್ರೆ ಹೊಂದಿರುವುದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ವೇದಾಂತದಲ್ಲಿ ಅಂದ್ರೆ ಸ್ಫಟಿಕ ಕೊಡ್ತಾರೆ. ಒಂದು ಸ್ಫಟಿಕದ ರಂಗಾನಂದ ವಸ್ತು ಇದ್ರೆ ಒಂದು ಬಂದು ಅದರ ಪಕ್ಕದಲ್ಲಿ ಒಂದು ಕೆಂಪಾದಂತಹ ಕಾಗದ ಇಟ್ಟಿದ್ರೆ ಸ್ಫಟಿಕವೆಲ್ಲ ಕೆಂಪಾಗ್ತಲ್ವಾ? ಓಹೋ, ನಮ್ಮ ಸ್ಫಟಿಕವೆಲ್ಲ ಕೆಂಪಾಗಿರ್ತಲ್ಲ ಅಂದ್ರೆ ಕೆಂಪಾಗಿದೆಯಾ? ಆಗಿಲ್ಲ, ಆದಂತೆ ತೋರುತ್ತದೆ. ಆ ಕಾಗದ ಉಪಾಧಿನ ತೆಗೆದುಬಿಟ್ರೆ ಕೆಂಪಾಗಿ ವೇದಾಂತಿಗಳು ಹೇಳ್ತಾರೆ, ನೀವು ಯಾವಾಗ ಅದನ್ನು ಕೆಂಪಾಗಿದೆ ಅಂತೀರ ಆಗಲೂ ಆಗಿಲ್ಲ, ಅದು ಯಾಕೆ ಖಂಡಿತವಾಗೂ ಆಗಿಲ್ಲ. ತಾನು ಹೇಗಿತ್ತು ಹಾಗೆ ಇದೆ, ನಮಗೆ ಹೇಗೆ ಕಾಣ್ತಾ ಇದೆ. ಆ ರೀತಿ ದ್ವೈತ ದೃಷ್ಟಿಯಿಂದ ಹೀಗೆ ಕಾಣ್ತಾ ಇದೆ ಪ್ರಪಂಚ ಬ್ರಹ್ಮ ಅಂತ. ಜ್ಞಾನಿಗಳ ದೃಷ್ಟಿಯಿಂದ ಬ್ರಹ್ಮ ಒಂದು ಬೇರೆಯಲ್ಲೇ ಇಲ್ಲ. ಈ ದ್ವೈತ ಇಷ್ಟರ ಮಟ್ಟಿಗೆ ನಿಜ ಅಂತ ನಿಜ ಅಂತ ಕಂಡರೂ ಬ್ರಹ್ಮಕ್ಕೆ ಸಮಾನವಾದದ್ದೆಂದಿಗೂ ಅಲ್ಲ. ಅದೇನಿದೆ ನಿತ್ಯ, ಅದಕ್ಕೆ ಬ್ರಹ್ಮ ಸತ್ಯಂ ಜಗನ್ ನಿತ್ಯ. ಜಗತ್ತು ಅಂದ್ರೆ ಅದನ್ನು ಎಲ್ಲ ಶರೀರ ಮತ್ತೊಂದು ಎಲ್ಲ ಸೇರಿಬಿಡುತ್ತೆ. ಹೀಗೆ ನಿಧಾನವಾಗಿ ಆಲೋಚನೆ ಮಾಡಿ ಮಾಡಿ ಉಪಾಧಿ ಸಂಬಂಧದಿಂದ ಏನು ಸಂಸಾರ ಧರ್ಮಗಳು ಈ ಆತ್ಮನಲ್ಲಿ ತೋರುತ್ತವೆಯೋ ಅದು ಎಲ್ಲಿಯವರು ಉಪಾಧಿ ಇರುತ್ತೋ ಅಲ್ಲಿಯಲ್ಲಿ ತೋರುತ್ತೆ. ಯಾವದಾತ್ಮ ಭಾವಿತ್ವ ಅನ್ನೋದ್ರ ಅರ್ಥ.